जय श्री राम। मेरु पर्वत जंबूद्वीपद मध्यदल्ली मेरु पर्वतवु स्थितवागिरुत्तदे। मेरुविन मध्यदिंद एल्ल दिक्किनल्लू ब्रह्मांड कर्परवु 25 कोटि योजन दूरदल्ली इरुत्तदे। मेरु पर्वतवन्न सुमेरु एंदु करेयुवरु। मेरु पर्वतवु ಭೂಗೋಲದ ಭೂಲೋಕದ ಭೂಭಾಗದ ಮಧ್ಯದಲ್ಲಿ ಎಂದು ಇದೆ ಎಂದು ಬೇರೆ ಹೇಳಬೇಕಾಗಿಲ್ಲ। ಮೇರು ಪರ್ವತ ಸುತ್ತಲೂ ಜಂಬೂದ್ವೀಪ ಸ್ಥಿತವಾಗಿರುತ್ತದೆ। ಅಂತರಿಕ್ಷದಲ್ಲಿ ಹೇಗೆ ನಾವು ಧ್ರುವ ನಕ್ಷತ್ರವನ್ನು ವಿಶೇಷವಾಗಿ ಗುರುತಿಸುತ್ತೇವೆಯೋ ಹಾಗೆಯೇ ಭೂಲೋಕದಲ್ಲಿ ಮೇರು ಪರ್ವತವನ್ನು ಗುರುತಿಸುತ್ತೇವೆ। ಮೇರು ಪರ್ವತದ ವಿಷಯವಾಗಿ ಕೆಲವು ಮಾಹಿತಿಗಳನ್ನು ಸಂಕ್ಷಿಪ್ತದಲ್ಲಿ ತಿಳಿದು ಜಿಯಾಗ್ರಫಿ ಅಷ್ಟೇ ಎಲ್ಲಿದೆ ಏನೋ ಅದರ ಬಗ್ಗೆ ಹಾಗೆ। ಉಮ್ಮತ್ತಿ ಹೂವಿನ ಆಕಾರದಲ್ಲಿರುವ ಮೇರು ಪರ್ವತವು 100,000 ಯೋಜನ ಅದದು ವಿಸ್ತಾರ, ಅಂದರೆ ಅದರದ್ದು ಲೆಂಗ್ತ್ 100,000 ಯೋಜನ। ಮೇರು ಪರ್ವತವು 16,000 ಯೋಜನ ಆಳದವರೆಗೆ ಭೂಮಿಯಲ್ಲಿ ಸ್ಥಿತವಾಗಿರುತ್ತದೆ। ಭಾರವಾದ ಹಾಗೂ ಎತ್ತರವಾದ ಮೇರು ಪರ್ವತವು ಸ್ಥಿರವಾಗಿ ಭೂಮಿಯ ಮೇಲೆ ನಿಲ್ಲಬೇಕಾದರೆ ಅದರ ಪಾಯ ಆಳವಾಗಿ ಭೂಪ್ರದೇಶದ ಒಳಗೆ ಇಳಿಯಲೇಬೇಕಲ್ಲವೇ। ಯಾವುದಾದರೂ ಹೈ ಫ್ಲೋರ್ಡ್ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದರ ಪಾಯ ಕೂಡ ಕೆಳಗಡೆ ಬಹಳ ಹೋಗಿರುತ್ತದೆ। ಮೇರು ಪರ್ವತವು ಭೂಮಿಯ ಮೇಲೆ 86,000 ಯೋಜನ ಎತ್ತರವಾಗಿದೆ। ಮೇರುವಿನ ತಳಭಾಗವು 16,000 ಯೋಜನ ಒಳಗಡೆ, ಭೂಮಿ ಒಳಗಡೆ 16,000 ಇದೆ। ಸೊ ಅದು ಕಾಣದ 80,000 ಯೋಜನ ಮಾತ್ರ। ಮೇರುವಿನ ತುದಿಯು 32,000 ಯೋಜನ ವಿಸ್ತಾರ, ಅಂದರೆ 32,000 ಒಂದು ತ್ರಿಕೋನ ಟೈಪ್ ಇರುತ್ತದೆ। ಕೆಳಗೆ ಕಿರಿದಾಗಿದ್ದು ಮೇಲೆ ಹೋದಂತೆಲ್ಲ ವಿಶಾಲವಾಗುತ್ತಾ ಆಗುತ್ತದೆ। ಬೋರ್ಲೈಟ್ ತುತ್ತೂರಿ, ಬೋರ್ಲೈಟ್ ತುತ್ತೂರಿ ಥರ, ಅಂದರೆ ಹಿಂಗಿರ್ತಲ್ಲ ತುತ್ತೂರಿ ಹಿಂಗಿಟ್ಟಂಗೆ, ಚಿಮಣಿ ಬೋರ್ಲಿಟ್ಟಂಗೆ, ಕೆಳಗಡೆ ಚಿಕ್ಕದು ಮೇಲೆ ಹೋದನ್ನು ತೋಡದು। ಮೇರುವು ತ್ರಿಕೋನ ಆಕಾರದಲ್ಲಿದ್ದು ತನ್ನ 3 ರೇಖೆಗಳನ್ನು ಕೂಡಿಸಿದರೆ 16,000 16,000 16,000 48,000 ಯೋಜನೆ ವಿಸ್ತಾರ, ಅಂದರೆ 16,000 16,000 ತ್ರಿಕೋನ ಆಕಾರ ಆಗಿದೆ ಕೆಳಗಡೆ ಕೆಳಗಡೆದಿದ್ದು ವಿಸ್ತಾರ 48,000 ಯೋಜನೆ ವಿಸ್ತಾರ, ಅಂದರೆ ಒಂದು ರೌಂಡ್ ಸುತ್ತುವರೆದು ಬರಬೇಕಂದ್ರೆ ನಾವು ಕೆಳಗಡೆ ಮೇರು ಪರ್ವತವನ್ನು 48,000 ಯೋಜನೆ ಆಗುತ್ತೆ। ಎಂದರೆ ಬುಡದಲ್ಲಿ ಕಡಿಮೆ ಸುತ್ತಳೆಯನ್ನು ಹೊಂದಿರುತ್ತದೆ, ಹಾಗೆಯೇ ಮೇರುವು ತನ್ನ ತುದಿಯಲ್ಲಿ 32,000 32,000 32,000 96,000 ಯೋಜನೆ ವಿಸ್ತಾರ ಸುತ್ತಳತೆಯನ್ನು ಹೊಂದಿರುತ್ತದೆ ಅಷ್ಟು ಮೇಲೆ। ಹೀಗೆ ಮೇಲೆ ಮೇರುವಿನ ಮೇಲ್ಭಾಗದ ವಿಶಾಲವಾದ ಪ್ರದೇಶದ ಮಧ್ಯದಲ್ಲಿ ಶಾಂತಕುಂಭ ಎಂಬ ಹೆಸರಿನ ಸುಂದರವಾದ ನಗರ, ಬಹಳ ದೊಡ್ಡ ನಗರ ಶಾಂತಕುಂಭ ಅಂತಕ್ಕಂಥ ದೊಡ್ಡ ನಗರ, ಅದರ ಮೇಲೆ ಟಾಪ್ನಲ್ಲಿ ಎತ್ತರವಾದ ಪ್ರದೇಶದ ಅಲ್ಲಿ ಪ್ಲೇನ್ ಇದೆ, ಪ್ಲೇನ್ ಲ್ಯಾಂಡು 96,000 ಸುತ್ತಳತೆ ಅದು ಶಾಂತಕಂಬ ಹೆಸರು। ಶಾಂತಕಂಬ ನಗರಿಯು ಬ್ರಹ್ಮದೇವರ ಆಸಸ್ಥಾನ, ಆ ವಾಸಸ್ಥಾನ ಕ್ಯಾಪಿಟಲ್ ಸಿಟಿ ಆಫ್ ಬ್ರಹ್ಮದೇವರು, ಕನೆಕ್ಟೆಡ್ ಟು ಅವರ್ ಭೂಪ್ರದೇಶ, ನಿಯರೆಸ್ಟ್ ಕ್ಯಾಪಿಟಲ್ ಸಿಟಿ ಆಫ್ ಬ್ರಹ್ಮದೇವರು ಕನೆಕ್ಟೆಡ್ ಟು ಅವರ್ ಭೂಪ್ರದೇಶ ಇದು ಶಾಂತಕಂಬ ನಗರ। ಇದು 10,000 ಯೋಜನ ಉದ್ದ, 10,000 ಅಗಲ ಅಗಲದ ವಿಸ್ತೀರ್ಣ, 10,000 × 10,000 ಅಷ್ಟು ದೊಡ್ಡದಾದಂಥ ವಿಸ್ತೀರ್ಣ ಇದೆ ಬ್ರಹ್ಮದೇವರ ಆಡಳಿತ ನಗರಗಳು। ಇದು ಒಂದು ಬೇಕಾದಷ್ಟು ಬ್ರಹ್ಮದೇವರಿಗೆ ಆಡಳಿತ ನಗರಗಳಿವೆ, ಇದು ಒಂದು ಬಹಳ ವಿಶೇಷವಾದದ್ದು ನಮ್ಮ ಭೂಮಿಗೆ ಹತ್ತಿರದಲ್ಲಿ। ಬ್ರಹ್ಮದೇವರು ಶಾಂತಕುಂಭ ನಗರಿಯಲ್ಲಿ ರತ್ನ ಸಿಂಹಾಸನದಲ್ಲಿ ತಮ್ಮ ಪತ್ನಿ ಸರಸ್ವತಿ ದೇವಿಯರೊಡನೆ ಆಸೀನರಾಗಿರುತ್ತಾರೆ। ಅಲ್ಲಿ ವಸಿಷ್ಠಾದಿ ಮುನಿಗಳು, ಇಂದ್ರನೇ ಮೊದಲಾದ ದೇವತೆಗಳು, ಗಂಧರ್ವ ಪ್ರಮುಖರು, ಸಿದ್ಧರು, ವಿದ್ಯಾಧರ ಪ್ರಮುಖರು ಬ್ರಹ್ಮದೇವರನ್ನು ಸೇವೆ ಮಾಡುತ್ತಾ ಇರ್ತಾರೆ। ಬ್ರಹ್ಮದೇವರ ಆಸ್ಥಾನದಲ್ಲಿ ಇವರೆಲ್ಲ ಜನಗಳು ಮಹನೀಯರು ಇರುತ್ತಾರೆ ಅಂತ ಹೇಳ್ತಾರೆ। ಶಾಂತಕಂಬ ಬ್ರಹ್ಮನಗರಿಯ ಸುತ್ತಲೂ 8 ದಿಕ್ಕುಗಳಲ್ಲಿ ಆಯಾ ದಿಕ್ಪಾಲಕರ ನಗರಗಳು ಇರ್ತವೆ, ಅಷ್ಟ ದಿಕ್ಪಾಲಕರೇನಿದ್ದಾರಲ್ಲ ಅವರ ನಗರಗಳು ಅದರ ಸುತ್ತಲೂ ಇದೆ। ಅವರು ಒಂದೊಂದು ದಿಕ್ಪಾಲಕರ ಪ್ರತಿಯೊಂದು ನಗರ ಕೂಡ 2,500 ಯೋಜನೆ, 2,500 ಯೋಜನೆ ಉದ್ದ, 2,500 ಅಂದರೆ ಒಂದು ಸ್ಕ್ವೇರ್ ಅಷ್ಟು ದೊಡ್ಡದು, 2,500 2,500 ಇನ್ನು ಎಷ್ಟು ಸ್ಕ್ವೇರ್ ಫೀಟ್ ಆಗ್ತದೆ ಲೆಕ್ಕ ಸ್ಕ್ವೇರ್ ಯೋಜನೆ ಆಗ್ತದೆ 25 × 25 2,25 000 000 ಹಾಗೆ। ದಿಕ್ಪಾಲಕರು ಆಯಾ ದಿಕ್ಕಿನ ಪಾಲನೆಯನ್ನು ಮಾಡ್ತಾರೆ, ದೇ ಆರ್ ಇನ್ಚಾರ್ಜ್ ಫಾರ್ ದೇರ್ ಕನ್ಸರ್ನ್ಡ್ ಡೈರೆಕ್ಷನ್। ಬ್ರಹ್ಮದೇವರ ಮಂದಿರದ ಮೇಲಿಂದ ದೇವಗಂಗೆಯು ಸುತ್ತಲೂ ಇಳಿದು ಬರ್ತಾಳೆ, ರೌಂಡಾಗಿ ಆ ಕಡೆ ಈ ಕಡೆ ಬರ್ತಾಳೆ, ಮೇಲಿಂದ ಟಾಪ್ನಿಂದ ಇಳಿತಾಳೆ ದೇವಗ ಮೇಲಿಂದ ಬ್ರಹ್ಮದೇವರ ಮಂದಿರದಿಂದ ಇಳಿದು ದೇವಗಂಗೆಯು ಬ್ರಹ್ಮದೇವರ ಮಂದಿರವನ್ನು ಸುತ್ತುವರೆದು ನಂತರ 4 ದಿಕ್ಕಿನಿಂದ ಮೇರು ಪರ್ವತ ಕೆಳಗೆ 4 ಭಾಗವಾಗಿ ಸಾಗುತ್ತಾಳೆ, ಅಂದರೆ 4 ದಿಕ್ಕಿನಿಂದ ಹರ್ಕೊಂಡು ಹೋಗ್ಬಿಡ್ತಾಳೆ, ಅಂದರೆ ಅದು ಏನಾಗ್ತದೆ ಅಷ್ಟ ದಿಕ್ಪಾಲಕರ ಭವನಗಳ ಮುಖಾಂತರನೂ ಹಾಸಿ ಹೋಗ್ತದೆ ಅಂತ ತಿಳ್ಕೊಬೇಕು ನಾವು।
ಇನ್ನು ಆಕೆ ಹೆಸರು ಚೇಂಜ್ ಬೇರೆ ಬೇರೆ ಆಗ್ತದೆ. ಆಕೆ ದಿಕ್ಕಿಗೆ ಬಂದಂಗೆಲ್ಲ ಬೇರೆ ಬೇರೆ ದಿಕ್ಕಿಗೆ ಹರಿದಂಗೆಲ್ಲ ದೇವಗಂಗೆ ಹೆಸರು ಬೇರೆ ಆಗ್ತದೆ. ಪೂರ್ವ ದಿಕ್ಕಿನಲ್ಲಿ ಸೀತಾ ಅಂತ ಕರೀತಾರೆ ಆಕೆ ದೇವಗಂಗೆಗೆ. ದಕ್ಷಿಣ ದಿಕ್ಕಿನಲ್ಲಿ ಅಲಕನಂದ ಅಂತ ಕರೀತಾರೆ. ದಕ್ಷಿಣ ದಿಕ್ಕಿನಲ್ಲಿ ನಮ್ಮದು ನಮ್ಮ ಜಂಬೂದ್ವೀಪ ಬರ್ತದೆ. ಜಂಬೂದ್ವೀಪದೊಳಗೆ ಏನಪ್ಪ ಮತ್ತೆ ನಮ್ಮ ಭರತ ವರ್ಷ ಬರ್ತದೆ. ಜಂಬೂದ್ವೀಪ ಸುತ್ತಲೂ ಇರ್ತಲ್ಲ, ಜಂಬೂದ್ವೀಪದಲ್ಲಿ ಭರತ ವರ್ಷ ಕೆಳಗಡೆ ಬರ್ತದೆ. ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಚಕ್ಷು ಪಶ್ಚಕ್ಷು ಮತ್ತು ಪೂರ್ವದಲ್ಲಿ ಪಶ್ಚಿಮ ಚಕ್ಷು ಮತ್ತು ಉತ್ತರದಲ್ಲಿ ಭದ್ರ ಅಂತ ನಾಲ್ಕು ಬೇರೆ ಬೇರೆ ಭಾಗಗಳಿಂದ ಹೆಸರುಗಳಿಂದ ಕರೀತಾಳೆ. ಹೀಗೆ ಆಯಾ ದಿಕ್ಕುಗಳಿಂದ ಹರಿಯುತ್ತಾ ಸಾಗಿದ ದೇವಗಂಗೆಯು ಜಂಬೂದ್ವೀಪದಲ್ಲಿನ ಆಯಾ ದಿಕ್ಕಿನ ವರ್ಷಗಳನ್ನು ಪಾವನ ಮಾಡುತ್ತಾ ಕೊನೆಯಲ್ಲಿ ಆಯಾ ದಿಕ್ಕಿನಲ್ಲಿರುವ ಸಾಗರವನ್ನು ಸೇರುತ್ತಾಳೆ. ನಾವು ಜಂಬೂದ್ವೀಪದ ದಕ್ಷಿಣದಲ್ಲಿ ಇದ್ದೇವೆ. ಟೋಟಲಿ ಎಂಡ್ನಲ್ಲಿ ಭರತ ವರ್ಷ ಭರತಖಂಡ, ಅಲ್ಲಿ ನಮಗೆ ಅಲಕನಂದ ರೂಪದಿಂದ ಆಕೆ ಬಂದು ನಮ್ಮ ಭಾರತ ದೇಶವನ್ನು ಪಾವನ ಮಾಡ್ತಾಳೆ. ದಕ್ಷಿಣ ದಿಕ್ಕಿನಲ್ಲಿರುವ ಭರತ ವರ್ಷವನ್ನು ಪಾವನ ಮಾಡುತ್ತಾ ಸಾಗುವ ಅಲಕನಂದೆಯನ್ನು ಲೋಕಪಾವನೆ ಎಂಬ ಹೆಸರು ಇದೆ. ಲೋಕಪಾವನೆ ಅಂತ ಕೂಡ ಅಂತಾರೆ. ಭರತಖಂಡದಲ್ಲಿ ದೇವಗಂಗೆಯು ಭಗೀರಥನಿಂದ ಇನ್ನೊಂದು ರೂಪದಿಂದಲೂ ಧರೆಗೆ ಇಳಿದು ಬಂದಳು. ಇನ್ನೊಂದು ರೂಪದಿಂದ ಕೂಡ ಧರೆಗೆ ಭಗೀರಥನಿಂದ ಬಂದಳು. ಧರೆಗೆ ಇಳಿದ ದೇವಗಂಗೆಯು ಕಪಿಲ ಮುನಿಗಳ ಪುಣ್ಯಾಶ್ರಮದಲ್ಲಿ ಹಿಂದೆ ದಗ್ಧರಾಗಿದ್ದ ಸಗರ ಚಕ್ರವರ್ತಿ ಪುತ್ರರನ್ನು ಪಾವನಗೊಳಿಸಿದಳು ಅಂತ ಕಥೆಯನ್ನು ಕೂಡ ನಾವು ಕೇಳ್ತೇವೆ. ಮಹರುದ್ರದವರು ತಮ್ಮ ಶಿರಸ್ಸಿನಲ್ಲಿ ಧರಿಸಲ್ಪಟ್ಟ ಗಂಗೆಯು ತನ್ನದೇ ಆದ ಮಂದಾಕಿನಿ ರೂಪದಿಂದ ನಿತ್ಯವೂ ಪುನಃ ಪುನಃ ಹಿಮಾಲಯದಲ್ಲಿ ಉದ್ಭವಿಸುತ್ತಾಳೆ. ಅದು ಒಂದರಿಕ್ಕಿಂತ ಆಕೆ ಮಂದಾಕಿನಿ ರೂಪದಿಂದನೂ ಬರ್ತಾಳೆ. ಮೇರುವಿನ ಇಳಿಜಾರಿನಲ್ಲಿ ಅನೇಕ ದೊಡ್ಡದಾದ ಗಿರಿ ಪರ್ವತಗಳು, ವಿಶಾಲ ಸರೋವರಗಳು, ನದಿಗಳು, ಅನೇಕ ಋಷಿಗಳ ಆಶ್ರಮಗಳು ಇರುತ್ತವೆ. ಅಲ್ಲಲ್ಲಿ ದೇವತೆಗಳ, ಗಂಧರ್ವರ, ಅಪ್ಸರೆಯರ, ಯಕ್ಷಕಿನ್ನರರ ತಾಣಗಳಿರ್ತವೆ. ಮೇರುವಿನ ಮೇಲೆ ಇಳಿದಂಗೆಲ್ಲ ರೌಂಡಾಗಿ ಸುತ್ತಮುತ್ತ ಅನೇಕ ಏನೇನು ಏನೇನೇನೋ ಇವೆ. ಗಿರಿ ಪರ್ವತ, ವಿಶಾಲ ನದಿಗಳು, ಅನೇಕ ಋಷಿಗಳ ಆಶ್ರಮಗಳು, ಅನೇಕ ಗಂಧರ್ವರು, ಅಪ್ಸರೆಯರು, ಯಕ್ಷರು ಎಲ್ಲ ಇದ್ದಾರೆ. ಮೇರುವಿನ ಅದೋ ಭಾಗದಲ್ಲಿ ಭೂಮಿಯ ಕೆಳಗೆ ಮತ್ತು ಕೆಳಗಡೆ 18,000 ಹೋಗ್ಯದಲ್ಲ ಯೋಜನೆ ಕೆಳಗಡೆ, ಅದರ ಕೆಳಗಡೆ 7 ಪಾತಾಳ ಲೋಕಗಳಿರುತ್ತವೆ. ಅದು ಮೇರು ದಾಟಿದ ಮೇಲೆ 16,000 ಯೋಜನೆ ಕೆಳಗಡೆ ಇದೆಲ್ಲ ದಾಟಿದ ಮೇಲೆ ಪಾತಾಳ ಲೋಕಗಳಿರುತ್ತವೆ. ಅವು ಕ್ರಮವಾಗಿ ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ ಮತ್ತು ಪಾತಾಳ ಲೋಕಗಳಾಗಿರುತ್ತವೆ. ಈ ಎಲ್ಲ 7 ಪಾತಾಳ ಲೋಕಗಳು 10,000 ಯೋಜನೆ ವಿಸ್ತಾರವಾಗಿಯೂ ಅಷ್ಟೇ ಎತ್ತರವಾಗಿಯೂ ಇರುತ್ತವೆ. ಇವೆಲ್ಲ ಲೋಕಗಳು ಭೂಲೋಕದ ಗರ್ಭದಲ್ಲಿ ಮೇರುವಿನ ಬುಡವನ್ನು ಅಂಟಿದಂತೆ ಪ್ರಾರಂಭವಾಗಿರುತ್ತೆ. ಇದು ಒಂದು ಮೇರುವಿನ ವಿಶೇಷತೆ. ಮೇರು ಭೂಲೋಕದ ಮಧ್ಯದಲ್ಲಿದೆ. ಆದ ಮೇರು ಮೇಲೆ 84,000 ಕೆಳಗಡೆ 16,000 ಅದು ಭೂಮಿದೆ. ಅದರ ಕೆಳಗಡೆ ಭೂಲೋಕ ಕೆಳಗಡೆ ಭೂಮಿ ಕೆಳಗಡೆ ಏನು ಪಾತಾಳದ ಲೋಕಗಳಿವೆ. ಮೇರುವಿನ ಮೇಲೆ ಅಂತರಿಕ್ಷ ಲೋಕ ಇತ್ಯಾದಿ ಪ್ರಾರಂಭ ಆಗ್ತಾವೆ. ಮೇರುವಿನ ಟಾಪ್ನಲ್ಲಿ ಇರತಕ್ಕಂಥ ಬ್ರಹ್ಮದೇವರ ನಗರಿ ಶಾತಕುಂಭ, ಅದರ ಸುತ್ತಲೂ ಅಷ್ಟ ದಿಕ್ಪಾಲಕರ ನಗರಗಳಿವೆ. ಬಹಳ ದೊಡ್ಡ ದೊಡ್ಡ ನಗರಗಳವೆಲ್ಲ. ವಿಶೇಷ ಇದು ಮೇರು ಪರ್ವತ. ಆದರೆ ಈ ಮೇರು ಪರ್ವತ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಅದು ಅದೃಶ್ಯವಾಗಿದೆ ಅಥವಾ ಬೇರೆ ಮೆಟೀರಿಯಲ್ ಸ್ಟ್ಯಾಂಡರ್ಡ್ನಿಂದ ಆಗಿರೋದರಿಂದ, ಆಮೇಲೆ ಅಥವಾ ಅದು ಬೇರೆ ಡೈಮೆನ್ಷನಲ್ ಸ್ಕೀಮ್ನಲ್ಲಿ ಇರೋದರಿಂದ ನಮಗೆ ಭೌತಿಕವಾದ ನಮಗೆ ಅದು ಕಾಣುವುದಿಲ್ಲ. ಆದರೆ ಅದು ಎಕ್ಸಿಸ್ಟಿಂಗ್ ಇರುತ್ತದೆ. ಇನ್ನು ಮತ್ತೆ ನಾವು ಮುಂದೆ ಬೇರೆ ಇನ್ನೊಂದು ವಿಷಯವನ್ನು ತೆಗೆದುಕೊಳ್ಳೋಣ. ಹೀಗೆ ತೆಗೆದುಕೊಳ್ಳುತ್ತಾ ಮುಂದೆ ಬರ್ತಾ ಬರ್ತಾ ನಾವು ಪಂಚೀಕರಣ ಆಟದ ಬಗ್ಗೆ ಹೇಳ್ತಾರೆ ಅದನ್ನೇ. ಆಮೇಲೆ ಅಂತರಿಕ್ಷ ಲೋಕ, ಎಸ್ಪೆಷಲಿ ಸ್ಪೇಸ್, ಭಾಳ ಇಂಟ್ರೆಸ್ಟಿಂಗ್ ಅದು. ವಿಜ್ಞಾನಿಗಳೇನು ಹೇಳ್ತಾರೆ ನಮ್ಮಲ್ಲಿ ಏನಿದೆ ಅಂತ ಸ್ವಲ್ಪ ಸ್ವಲ್ಪ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇದು ನಮ್ಮ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ಒಂದು ಸಾರ್ಥಕ ಪ್ರಯತ್ನ. ನಾವು ಕಳೆದ 28 ವರ್ಷಗಳಿಂದ ದಾಸ ಸಾಹಿತ್ಯ ವಿದ್ಯಾಲಯವನ್ನು ಪ್ರಾರಂಭ ಮಾಡಿ ದಾಸ ಸಾಹಿತ್ಯ ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಅನೇಕ ಪರೀಕ್ಷೆಗಳನ್ನು ನಡೆಸಿದ್ದೇವೆ. ಪ್ರತಿಯೊಂದು ದಾಸ ಸಾಹಿತ್ಯದ ಸಬ್ಜೆಕ್ಟ್ಗೂ ವಿಷಯಕ್ಕೂ ನಾವು ಅದಕ್ಕೆ ಒಂದು ರಸಪ್ರಶ್ನೆ ಪುಸ್ತಕ, ಅದಕ್ಕೊಂದು ಗೈಡು, ಅದಕ್ಕೊಂದು ಮಾರ್ಗದರ್ಶಿ ಪುಸ್ತಕವನ್ನು ನಾವು ಮಾಡಿದ್ದೇವೆ. ಪ್ರತಿಯೊಂದು ಪರೀಕ್ಷೆಗಳಿಗೂ ಸಿಲೆಬಸ್ಸನ್ನು ನಾವೇ ಪ್ರಪ್ರಥಮವಾಗಿ ಮಾಡಿದ್ದೇವೆ. ನಮ್ಮ ವಿಚಾರಧಾರೆಯ ನಮ್ಮ ಸ್ಕೀಮನ್ನು ನೋಡಿ ಅನೇಕರು ತಮ್ಮದೇ ಆದ ವಿದ್ಯಾಲಯಗಳನ್ನು ಈಗ ಪ್ರಾರಂಭ ಮಾಡಿರೋದು ನಮಗೆ ಭಾಳ ಸಂತೋಷ. ಈ ರೀತಿ ಇನ್ನೂ ಅನೇಕರು ಈ ರೀತಿಯಾಗಿ ದಾಸ ಸಾಹಿತ್ಯದ ಅಧ್ಯಯನ, ಅಧ್ಯಾಪನ ಇತ್ಯಾದಿಗಳಿಗೆಲ್ಲ ಪ್ರಚಾರಕ್ಕಾಗಿ ತೊಡಗಬೇಕು. ಆಗ ದಾಸ ಸಾಹಿತ್ಯ ಪ್ರಚಾರ ವಿಶ್ವದಾದಂತಾಗಲಿಕ್ಕೆ ಸಾಧ್ಯ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.